ಚಿಕ್ಕದಾದಂತಹ ಆಲಯ. ಇವತ್ತಿನ ದಿವಸ ತುಂಬ ಬೃಹದಾಕಾರವಾಗಿರ್ತಕ್ಕಂಥದ್ದು. ಬಾಲಾಲಯದಿಂದ ದೊಡ್ಡದಾದಂತಹ ಆಲಯ ತಾವು ನೋಡಬಹುದು. ಆದರೂ ತಾಯಿ ಬನಶಂಕರಿ ಬಂದದ್ದು ಬಾದಾಮಿಯಿಂದ. ಬಾದಾಮಿಯಿಂದ ಬಂದಂತಹ ಬನಶಂಕರಿ ತಾಯಿ ಬಂದದ್ದು ಎತ್ತಿನ ಗಾಡಿ ಮೇಲೆ. ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ತಾಯಿನ ಬನಶಂಕರಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿಷ್ಠಾಪನೆ ಮಾಡಿದ್ದು ಸಹಿತ ಬಹಳ ವಿಶೇಷತೆನೇ. ಪ್ರತಿ ಸತಿ ಪ್ರತಿ ವರ್ಷ ನಡೀತಕ್ಕಂತಹ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಂದ ಬಾದಾಮಿಗೆ ಗಾಡಿಯಲ್ಲಿ ಹೊರಡಬೇಕಾಗಿತ್ತು. ಆದರೆ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಸಹಿತ ಈ ಭಾಗದ ಪ್ರತಿಯೊಬ್ಬ ಭಕ್ತರು ಸಹಿತ ತಾಯಿ ದರ್ಶನಕ್ಕಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಅಂದು ಬನಶಂಕರಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಈ ಸುಂದರವಾದ ಪ್ರದೇಶ ಇವತ್ತು ಬನಶಂಕರಿಯ ಸಾನ್ನಿಧ್ಯವೇ ಆಗೋಗುತ್ತೆ. ಇಪ್ಪತ್ತೈದು ನಾಲ್ಕು 2015 ಅಂದರೆ ಶನಿವಾರ ಅವತ್ತಿನ ದಿವಸ ಶತಮಾನೋತ್ಸವದ ವಿಶೇಷವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ವರ್ಣ ಖಚಿತವಾಗಿರತಕ್ಕಂಥ ಸುವರ್ಣ ಕೊಡದಲ್ಲಿ ತಾಯಿಯ ಕಳಶ ಸ್ಥಾಪನೆ ಮಾಡಿ ವಿಶೇಷವಾದಂತಹ ಸುವರ್ಣ ಕುಂಭದಿಂದ ತಾಯಿಗೆ ಅಭಿಷೇಕ ಹಾಗೂ ರಜಿತ ಕುಂಭಗಳಿಂದಲೂ ಅಭಿಷೇಕವಿದೆ. ಹಾಗೆ ಪಂಚಲೋಹದ ಕುಂಭಗಳಿಂದಲೂ ಅಭಿಷೇಕವಿದೆ. ಇಂತಹ ವಿಶೇಷವಾದಂತಹ ಅನುಷ್ಠಾನದ ಶನಿವಾರದ ದಿನ ಬೆಳಿಗ್ಗೆ ಪ್ರಾತಃಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಬಹುದಾದಂಥ ಅನುಷ್ಠಾನಗಳು ಬಹಳ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳು ನಡೆಯಿತು. ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಶನಿವಾರ ನಡೆಯಬಹುದಾದಂಥ ಅನುಷ್ಠಾನದ ವಿಶೇಷತೆ ಸಾಕಷ್ಟು ವಿಶೇಷವಾಗಿದೆ. ಅಂದು ಸಾಕಷ್ಟು ಜನ ಸುಮಂಗಲೆಯರು ಎಲ್ಲರೂ ಸೇರಿ ತಮ್ಮ ತಮ್ಮ ಪ್ರಾರಬ್ಧ ಕರ್ಮ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಒಂದು ವಿಶೇಷವಾದಂಥ ದಿನ. ಆ ಒಂದು ಶುಭ ಮುಹೂರ್ತದಲ್ಲಿ ಇಟ್ಟಂಥ ಮಿಥುನ ಲಗ್ನದಲ್ಲಿ ತಾಯಿಗೆ ಕುಂಭಾಭಿಷೇಕ ನಡೀತಕ್ಕಂಥ ಅನುಷ್ಠಾನ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥದ್ದಿದೆ. ಇಂತಹ ಅನುಷ್ಠಾನವನ್ನು ತಾಯಿ ಬನಶಂಕರಿ ಸಾನ್ನಿಧ್ಯದಲ್ಲಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗುತ್ತೆ. ಆ ದಿನವೇ ಸುಮಂಗಲಿಯರಿಂದ ದೀಪ ನಮಸ್ಕಾರ, ಸಹಸ್ರ ಕುಂಕುಮಾರ್ಚನೆ ಮತ್ತು ವಿಶೇಷವಾದಂಥ ರೀತಿ ಅವರವರ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಅವರೇ ಸ್ವತಃ ಆಚರಣೆ ಮಾಡಬಹುದಾದಂಥ ಕೂತು ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಸೌಭಾಗ್ಯವು ಸಹಿತ ಈ ಆಸ್ಥಾನದಲ್ಲಿದೆ. ಜಯ ಜಯ ಹೇ ಮಹಿಷಾಸುರ.